ಆಗ ಹೆಚ್ಚು ಹೊಟ್ಟೆಗೆ ಹೋದರೆ ಹೊಟ್ಟೆ ಇದನ್ನು ಪ್ರತಿಯೊಬ್ಬರಿಗೂ ಅನುಭವ ಸಿದ್ಧವಾದ ವಿಷಯ ಇದು. ಇದನ್ನು ಕೃಷ್ಣ ನೆನಪಿಸುವುದಷ್ಟೇ, ನಾವೇ ಯೋಚನೆ ಮಾಡಿದ್ರೆ ಗೊತ್ತಾಗುವ ವಿಷಯ. ಹೊಟ್ಟೆಗೆ ಆಹಾರ ಹೆಚ್ಚು ಹೋದರೆ ಮನಸ್ಸು ಬೆಲ್ಲ, ಮನಸ್ಸು ಚುರುಕಾಗುತ್ತದೆ. ಹೊಟ್ಟೆ ಅಂದ್ರೆ ಹೊಟ್ಟೆ ತುಂಬಿದಾಗ, ಇನ್ನೊಂದು ಶಬ್ದದಲ್ಲಿ ಹೇಳೋದಿದ್ರೆ ಹೊಟ್ಟೆ ತುಂಬಿದಾಗ ಮನಸ್ಸು ಖಾಲಿಯಾಗುತ್ತೆ, ಹೊಟ್ಟೆ ಖಾಲಿಯಾದಾಗ ಮನಸ್ಸು ತುಂಬಿಸಿಕೊಳ್ಳುತ್ತೆ. ಆದ್ದರಿಂದಲೇ ಮನನ ಮಾಡುವಾಗ, ಭಗವತ್ ಚಿಂತನೆ ಮಾಡುವಾಗ ಉಪವಾಸ ಮಾಡುವ. ಹೊಟ್ಟೆ ಖಾಲಿ ಇದ್ರೆ ಮನಸ್ಸು ಚುರುಕಾಗುತ್ತೆ, ಯೋಚನೆ ಅದಕ್ಕೆ ಅದಕ್ಕೆ ಮನಸ್ಸಿಗೆ ಆಹಾರ ತುಂಬಿಸಲಿಕ್ಕಾಗುತ್ತೆ.
ಪಂಕ್ಚುವಲ್ ಆಗಿ ಪ್ರತಿಯೊಂದು ಕ್ರಿಯೆಯನ್ನು ಒಂದು ಸಮಯ ಬಂತು
ಕೆಲಸಗಳಲ್ಲಿ ಆ ಕೆಲಸ ಯಾರಾದರೂ ನಾನು ಧ್ಯಾನವಾಗಿದ್ದೆ ಯಾರಾದರೂ ನನ್ನ ಬಟ್ಟೆ
ಅದೇ ರೀತಿ ಲೆಫ್ಟ್ ಇಂಡಿವಿಜುವಲ್ಸ್ ಅಂತ ಕೊಟ್ಟೆ
ಚರ್ಚೆಯನ್ನು ಮಾಡಿದ್ದು. ಈಗ ನಮಗೆ ಈ ಮನಸ್ಸಿನ ಶುದ್ಧಿಗೋಸ್ಕರ ಏನು ಸ್ಥಾನ ಅನ್ನುವ ಸಂಗತಿಯೇ ಬರ್ತದೆ. ಆಗುದು ನಮ್ಮ ವೈದ್ಯರ ಮೇಲೆ ಇವರು ನಿಷ್ಠಾ ಸ್ಥಾನ
ayırıyor, yakar.